ನಮಸ್ಕಾರ ವೀಕ್ಷಕರೇ ಅಮೃತ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಈ ಹಿಂದಿನ ಸರಣಿ ಸಂಚಿಕೆಯಲ್ಲಿ ನಾವು ಮಕ್ಕಳ ಪಾಲನೆಯಲ್ಲಿ ಪೋಷಕರಿಗೆ ಬರುವಂಥ ಸವಾಲುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅದರಲ್ಲೂ ಮಕ್ಕಳು ಎದುರಿಸಬೇಕಾದಂಥ ಸವಾಲುಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಚರ್ಚೆಯನ್ನು ಮುಂದುವರಿಸೋಣ ಇದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಬ್ರಹ್ಮಕುಮಾರಿ ಯತ್ನ ಅವರು ಈ ಸಂಚಿಕೆಗೆ ಆಗಮಿಸಿದ್ದಾರೆ ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅಕ್ಕವರೇ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಕೋರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಈ ಹಿಂದಿನ ಸಂಚಿಕೆಯಲ್ಲಿ ಮಕ್ಕಳು ಎದುರಿಸಬೇಕಾದಂಥ ಸವಾಲುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ ನನಗೆ ಒಂದು ಪ್ರಶ್ನೆ ಮೂಡ್ತು ಈಗ ಒಬ್ಬ ಕಾಲೇಜಿನ ವಿದ್ಯಾರ್ಥಿ ಇರ್ತಾನೆ ಜೊತೆಯಲ್ಲಿರುವಂಥ ಒಬ್ಬ ಸ್ಟೂಡೆಂಟ್ ಅಥವಾ ಅವನ ಫ್ರೆಂಡ್ ಒಂದು ಬೈಕಲ್ಲಿ ಓಡಾಡ್ತಾನೆ ಅಂದರೆ ಇವನಿಗೂ ಸಹ ಒಂದು ಬೈಕ್ ಬೇಕು ಅಂತ ಆಸೆ ಪಡೋದು ಸಹಜ ಅದನ್ನು ಮನೇಲಿ ಕೇಳಿದಾಗ ಅವ್ರು ಕೊಡಿಸಿಲ್ಲ ಅಂದಾಗ ಇವನೊಂದು ರೀತಿ ಗಿಲ್ಟಿ ಫೀಲ್ ಆಗ್ತಾನೆ ಯಾಕಂದ್ರೆ ಜೊತೆಗಿರೋರ್ನೆಲ್ಲ ಆ ರೀತಿ ಇರ್ತಾರೆ ನನಗೆ ಒಂದು ಬೈಕ್ ಕೂಡ ನಮ್ಮ ಮನೆಯಿಂದ ಕೊಡ್ಸೋಕ್ಕಾಗ್ತಾಯಿಲ್ಲ ಅನ್ನೋ ಒಂದು ಗಿಲ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಮಕ್ಕಳಾಯಿತು ಜೊತೆಗೆ ಪೇರೆಂಟ್ಸ್ ಆಯಿತು ಯಾವ ರೀತಿ ಹ್ಯಾಂಡಲ್ ಮಾಡೋದು ಈಗ ನೋಡಿ ಆ ಮಗ ಅವನೇ ಯೋಚನೆ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಹತ್ರ ಬೈಕ್ ಇದೆ ಸರಿ ಆದರೆ ನಮ್ಮ ತಂದೆ ತಾಯಿಗೆ ಅದನ್ನು ನನಗೆ ಒದಗಿಸ್ಲಿಕ್ಕೆ ಅವ್ರಿಗೆ ಶಕ್ತಿ ಇದೆಯಾ ಸರಿ ಅದನ್ನು ಅವ್ರಿಗೆ ಒದಗಿಸ್ಲಿಕ್ಕೆ ಅಂದರು ನಾನು ಆ ರೀತಿ ನಡ್ಕೋತಿದ್ದೀನಿ ಅರ್ಹತೆ ಇದೆಯಾ ನನಗೆ ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ ಕೆಲವೊಮ್ಮೆ ಎಕನಾಮಿಕಲಿನೂ ಕೆಲವೊಮ್ಮೆ ಪೇರೆಂಟ್ಸಿಗೆ ಒದಗಿಸೋಕ್ಕಾಗೋದಿಲ್ಲ ಆವಾಗ ಇವ್ರು ಸುಮ್ಮನೆ ಆಸೆ ಪಡ್ಕೊಂಡು ಗಿಲ್ಟಿ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಅದ್ರ ಜೊತೆಗಿರೋರೆಲ್ಲ ಎಷ್ಟು ಚೆನ್ನಾಗಿ ಲೈಫ್ ಸ್ಪೆಂಡ್ ಮಾಡ್ತಿರ್ತಾರೆ ಅವ್ರ ಪೇರೆಂಟ್ಸ್ ಎಲ್ಲದೂ ಕೊಡಿಸ್ತಿರ್ತಾರೆ ನನ್ನ ಹತ್ರ ಏನೂ ಇಲ್ಲ ಅಂದಾಗ ಹಂಗಂದು ಮಾತ್ರಕ್ಕೆ ಅವ್ರ ಪೇರೆಂಟ್ಸ್ ಒಳ್ಳೆಯವರು ನನ್ನ ಪೇರೆಂಟ್ಸ್ ಕೆಟ್ಟವರು ಅಂತ ನಾವು ನಿರ್ಣಯ ತಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಯಾಕಂದರೆ ಜಗತ್ತಲ್ಲಿ ನೋಡ್ತೀವಿ ಕೆಲವರು ಮಕ್ಳಿಗೆ ಬೈಕ್ ಕೊಡಿಸಿಲ್ಲ ಅಷ್ಟೇ ಆದರೆ ಇವ್ರಿಗೆ ಒಳ್ಳೆ ವಿದ್ಯೆ ಕೊಡಿಸಿರ್ತಾರೆ ಊಟದ ಬಟ್ಟಕ್ಕೇನೂ ತೊಂದರೆ ಮಾಡಿರಲ್ಲ ಕೆಲವ್ರು ಪಾಪ ಮಕ್ಳಿಗೆ ಸ್ಕೂಲ್ಗೆ ಸೇರಿಸಿರಲ್ವಲ್ಲ ಸ್ಕೂಲ್ ಸೇರ್ಸೋಕ್ಕೂ ಅವ್ರ ಹತ್ರ ಹಣ ಇರೋದಿಲ್ವಲ್ಲ ಅವ್ರ ವಿದ್ಯಾಭ್ಯಾಸ ಕೊಡೋಕ್ಕೂ ಹಣ ಇರೋದಿಲ್ಲ ಅಂಥ ಮಕ್ಕಳು ಕೆಲವರು ಅವ್ರವ್ರ ಪುಸ್ತಕ ತೊಗೊಂಡು ಅಥ್ವಾ ಹತ್ರ ಟ್ಯೂಷನ್ ಮನೇಲಿ ಓದ್ಕೊಂಡೆ ಸೆಲ್ಫ್ ಸ್ಕೂಲಿಂಗ್ ಮಾಡಿಕೊಂಡು ಚೆನ್ನಾಗಿ ವಿದ್ಯೆ ಕಲ್ತ್ಬಿಟ್ಟಿರ್ತಾರೆ ಅದಕ್ಕೆ ಆಸಕ್ತಿ ಅನ್ನುವಂಥದ್ದು ಕೇವಲ ತಂದೆ ತಾಯಿ ಕೊಟ್ಟರೆ ಮಾತ್ರ ನಾನು ಓದ್ತೀನಿ ಕೆಲವರು ಮಕ್ಕಳು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ ಪೇರೆಂಟ್ಸ್ಗೆ ಹೌದು ನನ್ನ ಬರ್ತ್ಡೇಗೆ ನೀವು ಈ ಸರ ಇದನ್ನು ಕೊಡಿಸ್ಲೇಬೇಕು ಹ್ಞೂ ಆವಾಗ ಮಾತ್ರ ನಾನು ಓದ್ತೀನಿ ನಾನು ಈ ನ್ಯೂ ಇಯರ್ಗೆ ಇಂಥ ಡ್ರೆಸ್ ಬೇಕೇ ಬೇಕು ಆವಾಗ ಮಾತ್ರ ನಾನು ಓದೋದು ಇಲ್ಲಾಂದರೆ ಸ್ಕೂಲ್ ಬಿಟ್ಬಿಡ್ತೀನಿ ಇಲ್ಲಾಂದ್ರೆ ನಾನು ಓದಲ್ಲ ನಾನು ಅಂಥವ್ರಿಗೆ ನೀನು ಬೇಕಾದ್ರೂ ಸ್ಕೂಲ್ ಬಿಟ್ಬಿಡಪ್ಪ ಅಂತ ಹೇಳೋದೇ ವಾಸಿ ಅನಿಸುತ್ತೆ ಅದರಲ್ಲೂ ಒಂಥರ ಈ ಟ್ರೆಂಡ್ ಆಗ್ತಿದೆ ಬರ್ತ್ಡೇ ಅಂದ್ರೆ ಮಕ್ಕಳು ಕೇಳಿದು ಕೊಡಿಸ್ಬೇಕು ಇಲ್ಲ ಬರ್ತ್ಡೇಗೆ ಅಂತ ಪಾರ್ಟಿ ಮಾಡೋದು ಇದೊಂದು ರೀತಿ ಟ್ರೆಂಡ್ ಮುಂಚೆ ಎಲ್ಲ ಮನೆಯಲ್ಲ ಕುಟುಂಬದ ಯಾವುದೇ ಸದಸ್ಯರ ಒಂದು ಬರ್ಡೇ ಇತ್ತು ಅಂದರೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸೋದು ಈ ಥರ ಇತ್ತು ಬರ್ತಾ ಬರ್ತಾ ಅದು ಸ್ವಲ್ಪ ಪರಿವರ್ತನಾಗಿ ಮನೆಯ ಸದಸ್ಯರು ಯಾರದೇ ಒಂದು ಬರ್ಡೇ ಇತ್ತು ಅಂದರೆ ಎಲ್ಲೋ ಒಂದು ಪಿಕ್ನಿಕ್ ಹೋಗೋದು ಇಲ್ಲ ಟೂರ್ ಹೋಗೋದು ಇತ್ತು ಆದರೆ ಈಗ ಅದು ಇನ್ನೂ ಪರಿವರ್ತನಾಗಿ ಪಾರ್ಟಿಗಳು ಪಾರ್ಟಿಗಳು ಅಂದ್ರೆ ಅದರಲ್ಲಿ ಬರೀ ಸ್ಮೋಕು ಇಲ್ಲ ಡ್ರಿಂಕು ಇಲ್ಲ ನಾನ್ ವೆಜ್ ತಿನ್ನೋದು ಇದೇ ಇದೆಲ್ಲ ಸೇರಿದ್ರೆ ಒಂದು ಪಾರ್ಟಿ ಅನ್ನೋ ಒಂದು ಮೆಂಟಾಲಿಟಿ ಫಿಕ್ಸ್ ಆಗ್ತಿದೆ ಇವಾಗಿನ ಒಂದು ಯೂತ್ಸಲ್ಲಿ ಸೋ ಇದಕ್ಕೆ ಪೋಷಕರಾಗಿರೋರು ಸಹ ಒಂದು ಕಡೆ ಸಪೋರ್ಟ್ ಮಾಡ್ತಾಯಿರ್ತಾರೆ ಅಂದರೆ ಮಕ್ಕಳು ಕೇಳಿದಂಗೆಲ್ಲ ಚಿಕ್ಕ ವಯಸ್ಸಿಂದನೇ ಬರ್ಡೇಗೆ ನನಗೆ ಈ ಡ್ರೆಸ್ ಬೇಕು ಹ್ಞೂ ಸರಿ ಅಷ್ಟೇ ಕಾಸ್ಟ್ಲಿ ಕೊಡಿಸ್ತಾ ಕೊಡಿಸ್ತಾ ಬಂದು ಇವ್ರು ದೊಡ್ಡವರಾದ ಮೇಲೆ ಬರ್ಡೇಗೆ ಪಾರ್ಟಿಗೆ ಬೇಕು ಅಂತ ಕೇಳಿದ ಅವ್ರು ಕೊಡೋಲ್ಲ ಅಂದಾಗ ಆಟೋಮೆಟಿಕ್ ಘರ್ಷಣೆ ಶುರುವಾಗೇ ಬಿಡುತ್ತೆ ಕೆಲವೊಮ್ಮೆ ಎಷ್ಟು ತಾರಕಕ್ಕೆ ಇರುತ್ತೆ ಅಂತ ಹೇಳಿದ್ರೆ ಮಕ್ಳು ಸಾಲ ಮಾಡಿ ಪಾರ್ಟಿ ಮಾಡ್ಕೊಂಬಂದಿರ್ತಾರೆ ಸಾಲಗಾರರು ಇವ್ರ ಮನೆಗೆ ಬಂದು ಕೇಳ್ತಿರ್ತಾರೆ ಇವ್ರು ಇವರು ಇವ್ರ ತಂದೆ ತಾಯಿಯ ಯಾವುದೋ ಒಳ್ಳೆ ಇಮೇಜ್ ಇದೆ ಆದರೆ ಅಡ್ವಾಂಟೇಜ್ ತಗೊಂಡು ಇವ್ರು ಹೋಗಿ ಸಾಲ ಮಾಡೋದು ಇವೆಲ್ಲ ಬಹಳ ಬಹಳ ಒಂದು ವಿಷ ವಿಚಾರ ಬಹಳ ಏಕೆಂದರೆ ಯಾರೋ ಒಬ್ಬರು ಮಾತಾಡೋದ್ರಿಂದ ಎಲ್ಲೋ ಇದು ಮಾಡೋದರಿಂದ ಅದನ್ನೆಲ್ಲ ಸುಧಾರಣೆ ಮಾಡೋಕ್ಕಾಗದಿರುವಂಥದ್ದು ಎಲ್ಲದಕ್ಕೂ ಸುಧಾರಣೆ ಮಾಡಬೇಕಂದ್ರೆ ಅದಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ಎಂಬತ್ತೈದು ವರ್ಷಗಳಿಂದ ಪ್ರತಿಯೊಬ್ಬರಿಗೂ ಕೂಡ ರಾಜ್ಯೋಗ ಧ್ಯಾನ ಜ್ಞಾನವನ್ನು ಕಲಿಸ್ಕೊಡ್ತಿದೆ ಪ್ರತಿಯೊಬ್ಬರು ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಶ್ರೇಷ್ಠ ಮಾಡಿಕೊಳ್ಳಿ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಏಕೆಂದರೆ ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿದ್ರೆ ಇವ್ರು ಯಾರು ನಮ್ಗೆ ಹೇಳೋಕ್ಕೆ ಅಂತ ಪೇರೆಂಟ್ಸ್ ಮೇಲೆ ಸೊ ಪೇರೆಂಟ್ಸ್ಗೂ ಇವ್ರ ಮಕ್ಕಳು ಕೇಳಲ್ವಲ್ಲ ಅಂತ ಹೇಳಿ ಸೊ ಇಬ್ಬರಿಗೂ ಮದ್ಯ ಕೊಂಡಿಯಾಗಿ ಈಶ್ವರಿ ವಿಶ್ವವಿದ್ಯಾಲಯ ನಡೀತಾ ಇದೆ ಇವಾಗಿನ ಒಂದು ಟ್ರೆಂಡ್ ನಾನು ಒಂದು ವಿಡಿಯೋ ನೋಡಿದೆ ಒಬ್ಬ ಸ್ಟೂಡೆಂಟು ಅವರ ಫ್ರೆಂಡ್ಸ್ ಸರ್ಕಲ್ ಯಾರ್ದು ಒಂದು ಬರ್ಡೇ ಇತ್ತು ನಾಲ್ಕು ಜನ ಅವನ ಎತ್ತಿ ಹಿಡಿಯೋದು ಇನ್ನು ಉಳಿದಿರಲ್ಲ ಅವನಿಗೆ ಒದಿಯೋದು ಅದು ಏನು ಟ್ರೆಂಡು ನನಗೂ ಅರ್ಥ ಆಗಲಿಲ್ಲ ಆದರೆ ಅದರೊಂದು ಆ ವೀಡಿಯೋದಲ್ಲಿದ್ದ ದುರ್ಘಟನೆ ಏನಂದರೆ ಯಾವ ಹುಡುಗನ ಬರ್ಡೇ ಐತಲ್ಲ ಎಲ್ಲರೂ ಸೇರು ಓದಿತಾ ಇದ್ರು ಅವನು ಓದಿಸ್ ಹೊಡೆತ ತಿನ್ನಲಾರ್ದೆ ಆ ಸ್ಪಾಟಲ್ಲೇ ಪ್ರಾಣ ಬಿಟ್ಬಿಟ್ಟ ಆನಂತರ ಅವನ್ನ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋದ್ರು ಬಟ್ ಅಷ್ಟೊತ್ತಿಗೆ ಅವನಾಗಲೇ ಪ್ರಾಣ ಬಿಟ್ಟು ಹುಟ್ಟಿದ ದಿನ ಅವನು ಹುಟ್ಟಿದ ಬರ್ಡೇ ದಿನವೇ ಅವನಿಗೆ ಡೆತ್ ಡೇನೂ ಆಗೋಯ್ತು ಎರಡು ದಿನ ಒಂದೇ ದಿನ ಆಗೋಯ್ತು ಅಲ್ಲ ಅದು ಯಾವ ಒಂದು ಖುಷಿಗೋಸ್ಕರ ಅದು ಏನು ಯೋಚನೆ ಮಾಡಿ ಆ ರೀತಿ ಟ್ರೆಂಡ್ ಮಾಡ್ತಿದ್ರು ನನಗಂತೂ ಸ್ವಲ್ಪನೂ ಅರ್ಥನೇ ಆಗಲಿಲ್ಲ ಅಂದರೆ ಇವತ್ತು ಮನೋರಂಜನೆಯ ಹೆಸರಿನಲ್ಲಿ ಇವತ್ತು ಒಂದು ಮೋಜು ಮಸ್ತಿ ಹೆಸರಿನಲ್ಲಿ ಎಲ್ಲವನ್ನು ಏನು ಮಾಡಿದರೂ ಸರಿ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಇವತ್ತು ಅದಕ್ಕೆ ಪ್ರತಿಯೊಬ್ಬರು ಕೂಡ ಅವ್ರನ್ನವರೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ನಮ್ಮ ಸಮಾಜ ಹೇಗಿತ್ತು ಹಿಂದಿನಿಂದ ನಾವು ನಡ್ಕೊಂಬಂದಿಂಥದ್ದು ಹೇಗೆ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಡೆ ನುಡಿ ಎಲ್ಲ ಹೇಗಿತ್ತು ಅದರಲ್ಲಿ ಎಷ್ಟು ಸತ್ವ ಇತ್ತು ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಖುಷಿ ನೆಮ್ಮದಿ ಇರ್ತಿತ್ತು ಸಮಾಜ ಹೇಗಿತ್ತು ಅವಾಗ ಸೊ ಅದಕ್ಕೆ ನಾವೇ ಈಗ ಗಮನ ಕೊಡಬೇಕಾಗುತ್ತೆ ನಾವು ಇಷ್ಟೊಂದೆಲ್ಲ ಹೀಗೆ ಮಾಡ್ತಾ ಇರೋದರಿಂದ ನಾವೆಷ್ಟು ನಷ್ಟ ಮಾಡ್ಕೋತಾ ಇದ್ದೀವ ನಮ್ಮ ಜೀವನದಲ್ಲೇ ಖುಷಿ ಹೆಸರಿನಲ್ಲಿ ಎಲ್ಲ ಕಳ್ಕೋತಾ ಇದ್ದೀವ ನಾವಿವತ್ತು ಅದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅದಕ್ಕೆ ಬ್ರಹ್ಮಕುಮಾರೀ ಸಲ್ಲೂ ಕೂಡ ಎಲ್ಲ ವರ್ಗದವ್ರಿಗೂ ಕೂಡ ಜ್ಞಾನವನ್ನು ತಿಳಿಸ್ಕೊಳ್ಲಾಗುತ್ತೆ ಸೊ ಎಜುಕೇಷನ್ ವಿಂಗೂ ಕೂಡ ಇದೆ ಜೊತೆಗೆ ಯೂತ್ ವಿಂಗು ಕೂಡ ಇದೆ ಸೊ ಯುವ ವರ್ಗದವ್ರಿಗೆಲ್ಲರಿಗೂ ಕೂಡ ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿ ಕ್ಯಾಂಪೇನ್ಗಳ ಮೂಲಕ ಕಾರ್ಯ ನಡೀತಾ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮಿಕತೆಯನ್ನು ಮೂಡಿಸುವಂಥದ್ದು ಏಕೆ ವಿವೇಕಾನಂದರು ಹೇಳಿದ್ರಲ್ಲ ನನಗೆ ನೂರು ಜನ ಯುವಕರನ್ನು ಕೊಡಿ ನಾನು ಜಗತ್ತು ಪರಿವರ್ತನೆ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಪಾಪ ಅವ್ರು ನೂರು ಜನ ಇನ್ನೂ ಸಿಗ್ಲೇ ಇಲ್ಲ ಅನಿಸುತ್ತೆ ಅದಕ್ಕೆ ಇನ್ನೂ ಅದೋಗತಿಗೆ ಹೋಗ್ತಾ ಇರುವಂಥದ್ದು ಅದಕ್ಕೆ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ನೂರು ಜನ ಏನು ಇನ್ನೂ ಅಂಥ ಸಾವಿರಾರು ಜನ ವಾಲಂಟಿಯರ್ಸ್ ಮೂಲಕ ಈ ಕಾರ್ಯ ನಡೀತಾ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯ ಈಗ ಒಬ್ಬೊಬ್ಬರು ಅವ್ರ ಬಗ್ಗೆ ಅವರು ಜಾಗೃತರಾಗಿ ಅರ್ಥ ಮಾಡಿಕೊಂಡಾಗ ಸಮಾಜ ಹೇಗಿರುತ್ತೆ ಹಾಗೆ ಮಕ್ಳಿಗೂ ಕೂಡ ಈಗ ದೊಡ್ಡವ್ರ ಯೂತ್ಸ್ಗಾಯ್ತು ಈ ಚಿಕ್ಕ ಮಕ್ಳಿಗೆ ಹೆಂಗೆ ಹೇಳ್ಕೊಡೋದು ಸೊ ಮಕ್ಕಳುಗಳಿಗೂ ಸ್ಕೂಲ್ಗಳಿಗೂ ಕೂಡ ಟಚ್ ದ ಲೈಟ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಆದರೆ ಇತ್ತೀಚೆಗೆ ಏನಂದರೆ ಕೆಲವು ಸ್ಕೂಲ್ಗಳಲ್ಲಿ ಒಬ್ಲೇಜ್ ಮಾಡ್ತಾರೆ ಇನ್ನು ಕೆಲವು ಸ್ಕೂಲ್ಗಳಲ್ಲಿ ಏನಂತ ಹೇಳಿದ್ರೆ ಅಯ್ಯೋ ನಮ್ಮ ಸಿಲೆಬಸ್ ಮುಗಿಸೋಕ್ಕೆ ಟೈಮ್ ಇಲ್ಲ ಇನ್ನು ಇದನ್ನೆಲ್ಲಿ ಕಲಿಸ್ಕೊಡೋದು ಅವ್ರಿಗೆ ಅಂಥೇಳಿ ಆದರೆ ಯಾವ ಸ್ಕೂಲಲ್ಲಿ ಕಲಿಸ್ಕೊಡ್ತಾರೋ ಆ ಸ್ಕೂಲಲ್ಲಿ ಆ ಟೀಚರ್ಸ್ಗಳೇ ಹೇಳ್ತಾರೆ ಪೇರೆಂಟ್ಸ್ ಬಂದು ಹೇಳ್ತಾರೆ ನಮ್ಮ ಮಕ್ಳು ಹೆಂಗಿದ್ರು ಇವಾಗ ಎಷ್ಟೊಂದು ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅಂಥೇಳಿ ಬರೀ ಒಂದು ಅರ್ಧ ಗಂಟೆ ಒಂದು ಗಂಟೆ ವಾರಕ್ಕೊಂದ್ಸರಿ ಹೋಗಿ ನಾವೇನು ಕ್ಲಾಸ್ಗಳು ಮಾಡಿ ಬರ್ತಿದ್ವೋ ಅದರಿಂದ ಅಷ್ಟೊಂದು ಪರಿವರ್ತನೆಗಳು ಮಕ್ಕಳಲ್ಲಿ ಸೊ ಮಕ್ಳಿಗೆ ಬೇಕು ಎಷ್ಟು ಖುಷಿಯಿಂದ ಕೇಳ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಹೋಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರು ಬರಲೇ ಇಲ್ವಲ್ಲ ಕೇಳಲಿಲ್ವಲ್ಲ ಏನು ಅಂತ ಹೇಳಿ ಅಂದರೆ ಕಥೆಗಳ ಮೂಲಕ ಜ್ಞಾನವನ್ನು ಕಲಿಸ್ಕೊಡೋ ಅಂಥದ್ದು ದೊಡ್ಡವ್ರು ಬೇಕಾ ದೊಡ್ಡವ್ರಿಗೆ ಹೇಗೆ ಬೇಕೋ ಹಾಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡೋರಿಗೂ ಕೂಡ ಅವರ ಜೀವನದಲ್ಲಿ ಈ ವ್ಯಾಪಾರ ಮಾಡೋರಿರ್ಬೋದು ಅಥವಾ ಪೋಷಕರು ಇರ್ಬೋದು ಅವ್ರು ಹೇಗೆ ಏನೇನು ಒತ್ತಡಗಳು ಬರುತ್ತೆ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಹೇಗೆ ಬರಲ್ಲ ಅಂಥೇಳಿ ಹೇಳಲ್ಲ ಸಮಸ್ಯೆಗಳು ಎಲ್ರಿಗೂ ಇದ್ದೇ ಇದೆ ಅದು ದಿನ ಕಳೆದಾಗೆ ಜಗತ್ತಲ್ಲಿ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ ಇನ್ನೂ ದ್ವಿಗುಣ ಆಗ್ತಾ ಹೋಗ್ತಿದೆ ಆಗತ್ತೆ ಆದರೆ ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಂದ್ರೆ ನಾವು ಗಟ್ಟಿ ಆಗಬೇಕು ನಾವಿನ್ನೂ ಟೊಳ್ಳಾಗ್ತಾ ಹೋದರೆ ಬರುವಂಥದ್ದನ್ನು ಎದುರಿಸೋದು ಹೇಗೆ ಅದಕ್ಕೆ ಎಷ್ಟು ಗಟ್ಟಿ ಆಗ್ತಾ ಹೋಗ್ತೀವೋ ಎಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಿವೋ ಅಷ್ಟು ಏನೇ ಬರಲಿ ಎದುರಿಸೋಣ ಹಾಗಿದ್ರೆ ನೀವು ಈ ನಮ್ಮ ಸಂಪೂರ್ಣ ಸರಣಿ ಸಂಚಿಕೆಯಲ್ಲಿ ಪೋಷಕರಲ್ಲಿ ಏನೆಲ್ಲ ಮೌಲ್ಯಗಳಿರಬೇಕು ಅಂತ ತಿಳಿಸಿದ್ರಿ ಪೋಷಕರಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಮತ್ತು ಮಕ್ಕಳಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ತಿಳಿಸಿದ್ರಿ ಹಾಗಿದ್ರೆ ಈ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಬೇಕು ಅಂದರೆ ಜೊತೆಗೆ ನೀವು ತಿಳಿಸಿದಂಥ ಎಲ್ಲ ಮೌಲ್ಯಗಳು ನಮ್ಮ ಜೀವನದಲ್ಲಿ ನಾವು ಅಳ ಅಳವಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಯಾವುದರಿಂದ ಇವೆಲ್ಲದು ಎರಡು ಅಂದರೆ ಎದುರಿಸುವಂಥ ಶಕ್ತಿ ಪ್ಲಸ್ ಮೌಲ್ಯಗಳು ಎರಡೂ ಕೂಡ ಆಟ್ ಎ ಟೈಮ್ ಸರಿ ಹೋಗ್ಬೇಕು ಅನ್ನೋದಿದ್ರೆ ಏನು ಮಾಡಬೇಕು ಹೌದು ಒಳ್ಳೆಯ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಒಂದು ಕಡೆ ಯಾರನ್ನು ಬಿಡೋಹಂಗೂ ಇಲ್ಲ ಜೊತೆಗೆ ಯಾವುದನ್ನೂ ಬಿಡೋ ಹಂಗೂ ಇಲ್ಲ ಎಲ್ಲರೂ ಎಲ್ಲರ ಜೊತೆನೂ ಇರಬೇಕು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಬೇಕು ಸೊ ಆ ರೀತಿ ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ನಾವು ನಮ್ಮಲ್ಲಿರುವಂಥ ಶಕ್ತಿಯನ್ನು ಇನ್ನೂ ಬೆಳೆಸ್ಕೊತಾ ಹೋಗಬೇಕು ನಮ್ಮಲ್ಲಿರೋ ಶಕ್ತಿ ಏನು ಅಂತ ಮೊದಲು ಕಂಡುಕೊಳ್ತಾ ಹೋಗಬೇಕು ಯಾಕೆ ಪ್ರತಿಯೊಬ್ಬರಲ್ಲಾದ್ರೂ ಶಕ್ತಿ ಇದೆ ಆದರೆ ಅದನ್ನು ಹುಡ್ಕೋ ಕೆಲಸ ಮಾಡೋಲ್ಲ ನಾವು ಇನ್ಯಾರಾದರೂ ಬೇಕು ನಮಗೆ ತೋರಿಸ್ಕೊಡೋಕ್ಕೆ ಹೇಗೆ ಅಂದರೆ ಒಂದು ಸರಿ ಒಬ್ಬ ರಾಜ ಯುವರಾಜನ ಆಯ್ಕೆ ಮಾಡಬೇಕು ಹೇಗೆ ಅಂತ ಹೇಳಿ ಒಂದು ಪಂದ್ಯ ಇಟ್ಟಿದ್ರು ಏಕೆಂದರೆ ಅವ್ರ ಮಗ ಇರಲಿಲ್ಲ ಸೊ ಯಾರು ಗೆದ್ದು ಬರ್ತಾರೋ ಅವರು ಯುವರಾಜನನ್ನಾಗಿ ಮಾಡ್ತಾನೆ ಅಂಥೇಳಿ ಏನು ಪಂದ್ಯ ಈ ಕಡೆ ದಡದಿಂದ ಒಂದು ಕೊಳ ಮಾಡಿದರೆ ಈಜ್ಕೊಳ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಈಜ್ಕೊಂಡು ಹೋಗಬೇಕು ಎಲ್ಲರೂ ಬಂದರು ನೂರಾರು ಜನ ಬಂದು ನಿಂತ್ಕೊಂಡ್ರು ಆದರೆ ಯಾರೂ ಆ ಕೊಳಕ್ಕೆ ಇಳಿಯೋ ಧೈರ್ಯ ಮಾಡಲಿಲ್ಲ ಅಷ್ಟು ಸಿಂಪಲ್ ಒಂದು ಇದನ್ನು ಪಾರು ಮಾಡೋದು ಕಷ್ಟ ಆಗಿತ್ತಾ ಯಾಕಂದರೆ ಅದರೊಳಗೆ ಎರಡು ಮೊಸಳೆ ಇತ್ತು ಓ ಅಲ್ಲಿ ಸೊ ಎಲ್ಲರೂ ಬಂದಿದ್ದೇನಕ್ಕೆ ಅಂದರೆ ಯಾರು ಈಜ್ತಾರೆ ಅಂತ ನೋಡಲಿಕ್ಕೆ ಎಲ್ಲರೂ ಬಂದು ಸುತ್ತು ನಿಂತಿದ್ರು ಯಾರೂ ಇಳಿಯೋಕ್ಕೆ ಧೈರ್ಯ ಮಾಡಲಿಲ್ಲ ಆದರೆ ಒಬ್ಬ ಯುವಕ ಮಾತ್ರ ಫಾಸ್ಟಾಗಿ ಈಜ್ಕೊಂಬಂದು ದಡ ತಲುಪ್ತ ರಾಜನಿಗೂ ಖುಷಿಯಾಗೋಯ್ತು ಮೊದಲು ಚಿಂತೆ ಮಾಡ್ತಿದ್ದೆ ನಾನು ತಪ್ಪಂದ್ಯ ಇಟ್ಬಿಟ್ನೇನೋ ಯಾರೂ ನನಗೆ ಇವ ರಾಜ ಸಿಗೋದೇ ಇಲ್ವೇನೋ ಅಂತ ಹೇಳಿ ಒಬ್ಬ ಯುವಕ ಮಾತ್ರ ಫಾಸ್ಟಾಗಿ ಬಂದ ರಾಜನೂ ಭಾಳ ಖುಷಿಯಾಗೋಯಿತು ಹಾರ ಹಿಡ್ಕೊಂಬಂದು ಹಾರ ಹಾಕಿದ್ದೇನೆ ಆದರೆ ಇವನು ಪೂರ್ಣ ಬೆವರ್ತಿದ್ದೇನೆ ಮೊದಲೇ ನೀರಲ್ಲಿ ಈಚ್ಕೊಂಡ್ಬಂದ ಸುಸ್ತು ಭಯ ಎಲ್ಲರೂ ಈಜ್ಕೊ ಬಂದವರು ಖುಷಿ ಆಗ್ಬೇಕು ತಾನೆ ಆದರೆ ಭಯ ಅದಕ್ಕೆ ಕೇಳೋರು ಅಲ್ಲ ನೀನು ಗೆದ್ದಿದ್ಯಪ್ಪ ನೀನೇ ಈಗ ಯುವರಾಜ ನಿನಗೆ ಯಾಕೆ ಭಯ ಅಂದರೆ ತಳ್ಳಿದ್ಯಾರು ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರು ಹಾಗೆ ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದೆ ಆದರೆ ನಮಗೆ ತಳ್ಳೋರು ಯಾರಾದರೂ ಬೇಕು ನೀವು ಹೇಳೋದಕ್ಕೆ ನನಗೂ ಒಂದು ಕತೆ ನೆನಪಾಯಿತು ಒಂದು ರಾಜ್ಯ ಇತ್ತು ಆ ರಾಜ್ಯಕ್ಕೊಬ್ಬ ರಾಜ ಇದ್ದ ಆ ರಾಜನಿಗೆ ಯಾರು ಮಕ್ಕಳಿರಲಿಲ್ಲ ಸೊ ಆ ರಾಜ್ಯ ಆ ರಾಜ್ಯ ಯಾರಿದ್ರು ಅವರು ಶರೀರ ಬಿಟ್ಟರೆ ಮತ್ತು ರಾಜ್ಯ ಒಬ್ರು ಯಾರಾದರೂ ಬೇಕೇ ಬೇಕಲ್ಲ ಸೊ ಮಂತ್ರಿ ಮತ್ತು ಅವರೊಂದು ಮಂತ್ರಿ ಮಂಡಳ ಏನಿತ್ತು ಅವರೆಲ್ಲ ಒಂದು ಡಿಸಿಷ್ ಡಿಸಿಷನಿಗೆ ಬಂದರು ಏನಂದರೆ ನಮ್ಮ ರಾಜ್ಯದಿಂದ ಯಾರಾದರೂ ಬಂದು ಒಬ್ಬರು ರಾಜ್ಯ ಆಗಬೇಕು ಆದರೆ ಕಂಡೀಷನ್ ಏನಂದ್ರೆ ಅವ್ರು ಮೂರು ವರ್ಷ ಮಾತ್ರ ರಾಜ್ಯಭಾರ ಮಾಡಬೇಕು ಮೂರು ವರ್ಷದ ನಂತರ ಅವರನ್ನು ಆ ರಾಜ್ಯದ ಪಕ್ಕ ಒಂದು ನದಿ ಇತ್ತು ನದಿಯ ಆ ಕಡೆ ದಡದಲ್ಲಿರುವಂಥ ಒಂದು ದ್ವೀಪ ಇತ್ತು ಆ ಹೋಗಿ ಬಿಡ್ತಾರೆ ಅವ್ರ ನಂತರ ಜೀವನ ಅಲ್ಲಿ ನಡೆಸಬೇಕು ಸಮಸ್ಯೆ ಏನಂದ್ರೆ ಆ ದ್ವೀಪ ತುಂಬ ಬರೀ ಕಾಡು ಪ್ರಾಣಿಗಳಿತ್ತು ಸರಿ ಆ ರಾಜ್ಯದ ರಾಜ ಯಾರಿದ್ರು ಅವ್ರ ಶರೀರ ಬಿಟ್ಟರು ತೀರ್ಕೊಂಡು ಹೋದ್ಮೇಲೆ ಇವರೆಲ್ಲ ಏನೆಲ್ಲ ಪ್ಲ್ಯಾನ್ ಮಾಡಿದರು ಯಾವ ರೀತಿ ಶಾಸನ ಮಾಡಿದರು ಆ ರೀತಿ ರಾಜ್ಯದಲ್ಲಿ ಎಲ್ರಿಗೂ ಹೇಳಿದರು ಸ್ಟಾರ್ಟಿಂಗಲ್ಲ ಒಂದಿಬ್ಬರು ಬಂದರು ಅಲ್ಲಿ ಒಬ್ಬ ರಾಜ ಆದ ಒಂದು ಎರಡು ವರ್ಷ ರಾಜ್ಯ ಭಾರ ಮಾಡಿದ ಮೂರನೇ ವರ್ಷಕ್ಕೆ ಅವನಿಗೆ ಭಯ ಶುರು ಆಯ್ತು ಯಾಕಂದರೆ ಇನ್ನು ಒಂದು ವರ್ಷನೇ ನನ್ನ ಜೀವನ ಉಳಿದಿರೋದು ಲೈಫ್ ಆ ಉಳಿದಂಥ ಒಂದು ವರ್ಷನೂ ಮುಗೀತು ಟೋಟಲ್ ಅವ್ನು ಮೂರು ವರ್ಷದ ಅವಧಿ ಮುಗೀತು ಕರ್ಕೊಂಡು ಹೋದರು ಆ ದ್ವೀಪಕ್ಕೆ ಬಿಟ್ಟರು ಅವನ ಅಲ್ಲಿರುವಂಥ ಕಾಡು ಪ್ರಾಣಿಗಳು ಅವನ್ನ ತಿಂದು ಸಾಯಿಸಿದ್ವು ನೆಕ್ಸ್ಟು ಇನ್ನೊಬ್ಬ ರಾಜ ಆದ ಅವನಿಗೂ ಮೂರು ವರ್ಷದ ನಂತರ ಅದೇ ಪರಿಸ್ಥಿತಿ ಅವರಿಬ್ಬರು ನೋಡಿದ ತಕ್ಷಣ ನೆಕ್ಸ್ಟ್ ಯಾರೂ ಅಲ್ಲಿಗೆ ಬರೋದಕ್ಕೆ ರಾಜ ಆಗೋದಕ್ಕೆ ಧೈರ್ಯ ಮಾಡಲೇ ಇಲ್ಲ ಇವ್ರು ಸರಿ ಏನು ಮಾಡೋದು ಎಲ್ಲ ಕಡೆ ಡಂಗೂರ ಸಾರಿದ್ರು ಏನು ಮಾಡಿದ್ರು ಯಾರೂ ಮುಂದೆ ಬರಲೇ ಇಲ್ಲ ಮಂತ್ರಿ ಮತ್ತು ಮಂತ್ರಿ ಮಂಡಳ ಏನಿತ್ತು ಅವರಿಗೆಲ್ಲ ಯೋಚನೆ ಬಂತು ನಾವು ಶಾಸನ ತಪ್ಪು ಮಾಡಿಬಿಟ್ಟು ಏನು ಅಂತ ಆದರೆ ಅದೇ ಸಮಯಕ್ಕೆ ಒಬ್ಬ ಸನ್ಯಾಸಿ ಬಂದ ನಾನು ಈ ರಾಜ್ಯಕ್ಕೆ ರಾಜ ಹಾಕ್ತೀನಿ ಅವ್ರಿಗೆಲ್ಲರೂ ಖುಷಿ ಹ್ಞೂ ಸದ್ಯ ಮೂರು ವರ್ಷಕ್ಕೆ ಮತ್ತೊಬ್ಬ ರಾಜ ಸಿಕ್ಕಿದೆ ಅಂತ ಸರಿ ಆಯಿತು ನೀನು ರಾಜ ಆಗು ಮಂತ್ರಿನೇ ರಾಜ ಆಗಲಿಲ್ವಾ ಹ್ಞೂ ಯಾಕಂದ್ರೆ ಅವನಿಗೂ ಇತ್ತಲ್ಲ ಮೂರು ವರ್ಷ ಆದಮೇಲೆ ಅವನಿಗೂ ಸಾಗೋದೆ ಸರಿ ಆ ಸನ್ಯಾಸಿ ರಾಜ ಆದ ಒಂದು ವರ್ಷ ಕಳೀತು ಮಂತ್ರಿ ಮಂತ್ರಿ ಎಲ್ಲ ಇತ್ತಲ್ಲ ಅವ್ರು ಬಂದು ಹೇಳಿದರು ಇನ್ನು ನಿಮ್ಮದು ಇನ್ನೆರಡು ವರ್ಷ ಅವಧಿ ಇರೋದು ಇವನದಾ ಸರಿ ಆಯಿತು ಜೊತೆಗೆ ಅವನು ಇಡೀ ರಾಜ್ಯನೂ ಸಹ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ ಎಲ್ಲ ಪ್ರಜೆಗಳ ಕಷ್ಟ ಸುಖ ವಿಚಾರಿಸ್ತಿದ್ದ ಆ ರಾಜ್ಯಕ್ಕೆ ಏನೆಲ್ಲ ಬೇಕು ರಸ್ತೆಗಳು ಆ ಥರದ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿ ನಡೆಸ್ಕೊಡ್ತಿದ್ದ ಸೊ ಎಲ್ರಿಗೂ ಅವನು ಇಷ್ಟವೂ ಆಯ್ದ ಎರಡು ವರ್ಷ ಆಯಿತು ಮತ್ತು ಮಂತ್ರಿ ಮಂಡಳದವರೆಲ್ಲ ಬಂದರು ನಿಮ್ದು ಎರಡು ವರ್ಷ ಆಯಿತು ಇನ್ನೂ ಒಂದು ವರ್ಷ ಮಾತ್ರ ಇರೋದು ಅವನದಾ ಸರಿ ಆಯಿತು ಪರವಾಗಿಲ್ಲ ಇನ್ನೊಂದು ವರ್ಷ ಇದೆ ನನಗೆ ಮತ್ತು ತನ್ನ ಕೆಲಸ ಮಾತ್ರ ಬಿಡಲಿಲ್ಲ ಎಲ್ರಿಗೂ ಒಳ್ಳೇದು ಮಾಡೋದು ಏನಿತ್ತು ಎಲ್ರಿಗೂ ಚೆನ್ನಾಗಿ ಖುಷಿ ಪಡಿಸ್ತಿದ್ದ ರಾಜ್ಯದಲ್ಲಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ ಎಲ್ರಿಗೂ ಚಿಂತೆ ಶುರು ಆಯಿತು ಇನ್ನೊಂದು ವರ್ಷಕ್ಕೆ ಇಂಥ ಒಳ್ಳೆಯ ರಾಜ ನಮ್ಮಿಂದ ದೂರ ಆಗ್ಬಿಡ್ತಾನಲ್ಲ ಮಂತ್ರಿ ಮತ್ತು ಮಂತ್ರಿ ಇತ್ತು ಅವ್ರಿಗೂ ಸಹ ಚಿಂತೆ ಶುರು ಆಗ್ತಾರೆ ಇಂಥ ಒಳ್ಳೆಯ ಒಂದು ರಾಜ ಇಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾನೆ ಇನ್ನೊಂದು ವರ್ಷಕ್ಕೆ ನಾವು ಕಳ್ಕೊಬೇಕಿವನ್ನ ಏನು ಮಾಡೋಕ್ಕಾಗಲ್ಲ ಶಾಸನ ಮಾಡಿರೋದೇ ಅವರು ಅದೇ ರೀತಿ ನಡೀಲೇಬೇಕು ಸರಿ ಮತ್ತೆ ಒಂದು ಆರು ತಿಂಗಳಾಯಿತು ಮತ್ತೆ ಬಂದು ಹೇಳಿದರು ಹಾಂ ನಿಮ್ಮದು ಇನ್ನು ಆರು ತಿಂಗಳು ಅಷ್ಟೇ ಸಮಯ ಇರೋದು ಇವತ್ತು ಹಾಂ ಸರಿ ಪರವಾಗಿಲ್ಲ ಇನ್ನು ಸ್ವಲ್ಪನೂ ಬೇಜಾರೆಲ್ಲ ಸಾಯ್ತೀನಿ ಅನ್ನೋ ಭಯನೂ ಇಲ್ಲ ಇವ್ರಿಗೆಲ್ಲ ಆಶ್ಚರ್ಯ ಆಯಿತು ಏನು ಇವನಿಗಿ ಇನ್ನು ಆರು ತಿಂಗಳು ಅಷ್ಟೇ ಬದುಕೋದಾದ್ರೂ ಭಯದ ಒಂದು ಚಿಹ್ನೆ ಕೂಡ ಕಾಣಿಸ್ತಾ ಇಲ್ಲ ಮುಖದಲ್ಲಿ ಜೊತೆಗೆ ಅವ್ರಿಗೆ ಚಿಂತೆನೂ ಶುರು ಆಯಿತು ಇನ್ನು ಆರು ತಿಂಗಳಿಗೆ ಇಂಥ ಒಳ್ಳೆ ರಾಜನ ಕಳ್ಕೊಳ್ತೀವಲ್ಲ ಸರಿ ಆಯಿತು ಲಾಸ್ಟಿಗೆ ಕೊನೆಗೆ ಇನ್ನೊಂದು ವಾರ ಉಳಿದಿತ್ತು ಅವು ಬಂದು ಮತ್ತೆ ಹೇಳಿದ್ರಿ ಇನ್ನೂ ಒಂದು ವಾರ ಅಷ್ಟೇ ನಿಮ್ಮದು ಆನಂತರ ನಿಮ್ಮನ್ನು ಕರ್ಕೊಂಡೋಗಿ ಆ ಕಡೆ ಅದು ಬಿಡ್ತಿ ಬಿಡ್ತೀವಿ ಇವನ್ನೆಂತ ಆಯಿತು ಸರಿ ಪರವಾಗಿಲ್ಲ ನಾನು ರೆಡಿ ಇವರಿಗೆಲ್ಲ ಆಶ್ಚರ್ಯ ಅರೆ ಇನ್ನು ಒಂದು ವಾರ ಇದ್ದರೂ ಸಹ ಇವನು ಸಾಯೋದಕ್ಕೆ ಆದರೂ ಖುಷಿಯಾಗಿದಲ್ಲ ಅಂತ ಆದರೂ ರಾಜ ಶಾಸನ ಇವರೇ ಮಾಡಿದರೆ ಬೇರೆ ದಾರಿ ಇಲ್ಲ ಸರಿ ಆ ರಾಜನ ಮೂರು ವರ್ಷ ಕಂಪ್ಲೀಟ್ ಆಯಿತು ಅವತ್ತಿನ ದಿನ ಏನಿತ್ತು ಈ ರಾಜನ ರಾಜನ ಕರ್ಕೊಂಡೋಗಿ ಆ ದ್ವೀಪಕ್ಕೆ ಬಿಡೋ ದಿನ ಸರಿ ಆಯಿತು ಮಂತ್ರಿ ಮಂತ್ರಿ ಮಂಡಳದೆಲ್ಲ ಒಂದು ದೋಣಿಯಲ್ಲಿ ಕೂತರು ರಾಜನ್ನು ಕೂಡ್ತಿದ್ರು ಆ ಕಡೆ ಕರ್ಕೊಂಡೋದ್ರು ಅಲ್ಲೋಗಿ ನೋಡ್ತಾರೆ ಮುಂಚೆ ಏನು ಕಾಡು ಪ್ರಾಣಿಗಳ ದ್ವೀಪ ಇತ್ತು ಆ ದ್ವೀಪವೇ ಇಲ್ಲ ಅಲ್ಲೂ ದೊಡ್ಡ ನಗರವೇ ಪ್ರಾರಂಭ ಇದೆ ಇವರಿಗೆಲ್ಲ ಆಶ್ಚರ್ಯ ಅರೆ ಇದು ಹೆಂಗೆ ಸಾಧ್ಯ ಇವ್ರು ರಾಜ ಯಾರಿದ್ದೆ ಹೇಳ್ದೆ ಮೂರು ವರ್ಷ ಆದಮೇಲೆ ನಾನು ಇಲ್ಲಿ ಬರ್ಬೇಕಂತ ನಂಗೆ ಗೊತ್ತಿತ್ತು ಅದಕ್ಕೆ ಇದನ್ನೆಲ್ಲ ಚೇಂಜ್ ಮಾಡಿ ನಾನು ಇಲ್ಲಿ ನಗರನೇ ಕಟ್ಟಿದೆ ಈಗ ನಾನು ಇವರೆಲ್ಲ ನಾನು ಕಾಯ್ತಾಯಿದ್ರೆ ನಾನು ರಾಜ ಆಗೋದಕ್ಕೆ ನಾನು ನೆಕ್ಸ್ಟ್ ಇಲ್ಲಿ ಬಂದು ರಾಜ ಆಗ್ತೀನಿ ಇವರೆಲ್ಲ ಮಂತ್ರಿ ಮಂತ್ರಿ ಮಂಡಳದೆಲ್ಲ ಕೇಳಿದ್ರು ಆಯ್ದು ಮತ್ತು ನಮ್ಮದೆಲ್ಲ ಏನು ಪರಿಸ್ಥಿತಿ ಅದಕ್ಕೆ ಏನೇ ಹೇಳಿದೆ ಕೆಲಸ ಮಾಡಿ ಹಂಗಿದ್ರೆ ನೀವೇ ನಾನು ಒಪ್ಕೊಂಡ್ಬಿಡಿ ನಾನು ಅಲ್ಲೂ ರಾಜ ಆಗಿರ್ತೀನಿ ಇಲ್ಲೂ ರಾಜ ಆಗಿರ್ತೀನಿ ಸೊ ಅವ್ನು ಇರೋ ಸಮಯವನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ಮುಂದಿನ ಅವನ ಫ್ಯೂಚರ್ ಲೈಫ್ ಏನಿತ್ತು ಅದನ್ನು ಇವತ್ತೇ ಯೋಚನೆ ಮಾಡ್ದೆ ಪ್ಲಾನ್ ಮಾಡ್ದೆ ಯಾಕಂದ್ರೆ ಮೂರು ವರ್ಷ ಆದಮೇಲೆ ಅವ್ನು ಅಲ್ಲಿಗೆ ಹೋಗಲೇಬೇಕಿತ್ತು ಆದರೆ ಇದೇ ಖಾತೆಯನ್ನು ನಾವು ನಮ್ಮ ಇವತ್ತಿನ ಯೂತ್ಗೆ ಯೋಚನೆ ಮಾಡಿದರೆ ಮುಂದೆ ನಾವು ಇಂಥ ಜೀವನ ಸ್ಪೆಂಡ್ ಮಾಡಬೇಕು ಅನ್ನೋದು ಗೊತ್ತಿರುತ್ತಲ್ಲ ಅದಕ್ಕೆ ಪ್ರಿಪ್ರೇಷನ್ ಇವತ್ತಿಂದನೇ ಶುರು ಮಾಡ್ಬೋದು ಯಾವಾಗ ಅಲ್ಲಿ ಹೋಗಿ ಆ ಜೀವನಕ್ಕೆ ಬೀಳ್ತಾರೋ ಆವಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನ ನೋಡ್ತಾರೆ ಆವಾಗ ಆ ಸಮಸ್ಯೆಗಳನ್ನು ಎದುರಿಸೋಕ್ಕಾಗಲ್ಲ ಡಿಪ್ರೆಷನ್ಗೆ ಹೋಗೋದು ಇಲ್ಲ ಇನ್ನೊಂದೇನೋ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು ಅದಕ್ಕೆಲ್ಲ ಮುಂಚೆನೇ ಪ್ಲಾನಿಂಗ್ ಮಾಡಿ ಆ ರೀತಿ ಪ್ರಿಪ್ರೇಷನ್ ಶುರು ಮಾಡಬಹುದು ಇವತ್ತು ಏನು ಪ್ರಾಬ್ಲಮ್ ಇಲ್ಲ ವಯಸ್ಸಾಗಿರೋರು ಎಲ್ಲವನ್ನ ಎದುರಿಸೋಕೆ ರಡಿ ಹಾಕೋತಿದ್ದಾರೆ ಇವತ್ತು ಆದರೆ ಯೂತ್ಸ್ ಏನು ಸಮಸ್ಯೆ ಅಂದರೆ ಮುಕ್ಕಾಲು ಭಾಗ ಇವತ್ತು ಒಳಗಾಗಿ ಎಲ್ಲರೂ ಕಳ್ಕೊತಾ ಇದ್ದಾರೆ ಶರೀರ ಅವರದೇ ಅವರು ಹತ್ಯೆ ಮಾಡ್ಕೋತಾ ಇದ್ದಾರೆ ಸೊ ಜೀವನ ಎಷ್ಟು ಅಮೂಲ್ಯವಾಗಿರುವಂಥದ್ದು ಎಲ್ಲ ಹೇಳುವಂಥದ್ದು ಅದಕ್ಕೆ ಭಗವಂತ ಕೊಟ್ಟಿರುವಂಥದ್ದು ದುರ್ಲಭವಾಗಿರುವಂಥ ಜೀವನ ಜನ್ಮ ಅಂತ ಹೇಳಿ ಆದರೆ ಅದಕ್ಕೆ ಸಿಕ್ಕಿರೋವಂಥದ್ದನ್ನು ನಾವು ಕೈಯಾರೇ ನಾವು ಕಳ್ಕೊತಾ ಹೋಗ್ತಿದ್ರೆ ಅದಕ್ಕಿಂತ ದೌರ್ಭಾಗ್ಯಶಾಲಿಗಳು ಇನ್ಯಾರು ಅದಕ್ಕೆ ಯಾಕೆಂದರೆ ಇರೋದನ್ನು ಹೆಂಗೆ ನಿಭಾಯಿಸಬೇಕು ಅನ್ನೋವಂಥ ಶಕ್ತಿ ಇಲ್ಲ ಇವತ್ತು ಅದಕ್ಕೆ ಭಗವಂತ ಪ್ರತಿಯೊಬ್ಬರಿಗೂ ಎಲ್ಲ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾವು ಕಲಿಯುವಂಥದ್ದೇನ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಅವರಲ್ಲಿರೋ ಶಕ್ತಿಯನ್ನು ನೀವು ಕಳ್ಕೊಳ್ಳಿ ಹಾಗಿದ್ದರೆ ಇಂಥ ಎಲ್ಲ ಶಕ್ತಿಗಳನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕು ಅನ್ನೋದಿದ್ರೆ ಅದಕ್ಕೆ ಮಾರ್ಗ ಯಾವುದು ಸೊ ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದಾದರೆ ಶಕ್ತಿ ಯಾವ್ಯಾವ್ದಿದೆ ಹೇಗಿದೆ ಎಲ್ಲಿದೆ ಅದನ್ನು ನಾವು ಕಳ್ಕೊಂಡಿರೋದು ಯಾವ ಕಾರಣದಿಂದಾಗಿ ಮತ್ತು ಬೆಳೆಸ್ಕೋಬೇಕಾದ್ರೆ ಹೇಗೆ ಬೆಳೆಸ್ಕೋಬೇಕು ಅದನ್ನು ಅಲ್ಲ ಉಳಿಸ್ಕೋಬೇಕಾದ್ರೆ ಏನೇನು ಮಾಡಬೇಕು ಇದರೆಲ್ಲದರ ಕಡೆ ನಾವು ಗಮನ ಕೊಡ್ತಾ ಹೋಗಬೇಕಾಗತ್ತೆ ಆವಾಗ ಮಾತ್ರ ನಾವು ಅದನ್ನು ಬೆಳೆಸ್ಕೋಬೋದು ಸೊ ಅದಕ್ಕೆ ಶಕ್ತಿ ಏನಂತ ಹೇಳಿದ್ರೆ ಪ್ರತಿಯೊಬ್ಳಿರುವಂಥ ಗುಣಗಳು ಈಗ ಅದಕ್ಕೆ ನೋಡಿ ಇಡೀ ದಿನ ಬೇಜಾರಾಯಿತು ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಅಂತ ಯಾರು ಹೇಳಲ್ಲ ಅಥ್ವಾ ಇಡೀ ದಿನ ಖುಷಿಯಾಗಿದ್ದು ನನಗೆ ಬೇಜಾರಾಗೋಗಿದೆ ಅಂತ ಯಾರೂ ಹೇಳೋಲ್ಲ ಆಮೇಲೆ ಅದರಲ್ಲೇ ನಮ್ಗೆ ಅಂಡಸ್ಟುಂಡು ನಮಗೆ ಖುಷಿಯಾಗಿರೋದೆ ನಮ್ಮ ಒರಿಜಿನಲ್ ನೇಚರ್ ಶಾಂತಿಯಿಂದ ಅಂಥದ್ದು ಪ್ರೀತಿಯಿಂದ ಇರುವಂಥದ್ದು ಅದೇ ನಮ್ಮ ಒರಿಜಿನಲ್ ನೇಚರ್ ಆಮೇಲೆ ಇವೆಲ್ಲ ಏನು ಸೇರ್ಕೊಂಡಿದೆ ದ್ವೇಷ ಸುಹೆ ಹೊಟ್ಟೆ ಕಿಚ್ಚು ತಿರಸ್ಕಾರ ಇವೆಲ್ಲ ನಮ್ಮದಲ್ಲವಾಗಿರುವಂಥದ್ದು ಸೊ ನಮ್ಮದಾಗಿರೋದನ್ನು ನಾವೆಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಾವೆ ದಿನ ಪ್ರಾಕ್ಟೀಸ್ ಮಾಡೋಣ ಯಾರು ಹೇಗೆ ನಡ್ಕೊಳ್ಳಿ ಯಾರೇನೇ ಮಾತು ಹೇಳಿದ್ರು ಕೂಡ ನನ್ನ ಖುಷಿ ನಾನು ಇವತ್ತು ಕಳ್ಕೊಬಾರ್ದು ಯಾರೇನೇ ಹೇಳಿದ್ರು ಕೂಡ ನನ್ನ ತಾಳ್ಮೆ ನಾನು ಕಳ್ಕೊಬಾರ್ದು ನಾನು ಇವತ್ತು ಪೇಷನ್ಸ್ ಆಗಿರೋಣ ಎಕ್ಸ್ಪ್ರಿಮೆಂಟ್ ಲೈಫ್ ಇಸ್ ಅನ್ ಎಕ್ಸ್ಪರಿಮೆಂಟ್ ಹೇಳ್ತಾರಲ್ಲ ನಮ್ಮ ಮೇಲೆ ನಾವು ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳೋಣ ಪ್ರತಿಯೊಬ್ಬರು ಕೂಡ ಪೋಷಕರಿರ್ಬೋದು ಮಕ್ಳು ಇಲ್ಲಿ ಪ್ರತಿಯೊಬ್ಬರು ಕೂಡ ಯಾವಾಗ ಇದೊಂದನ್ನು ಅಭ್ಯಾಸ ಮಾಡ್ತಾ ಹೋಗ್ತಾರೆ ಯಾಕೆಂದರೆ ಇದಕ್ಕೇನು ಯಾರನ್ನೂ ಬಿಡಬೇಕಾಗಿಲ್ಲ ಯಾವುದನ್ನೂ ಬಿಡಬೇಕಾಗಿಲ್ಲ ಯಾವುದನ್ನು ಚೇಂಜ್ ಮಾಡ್ಕೋಬೇಕಾಗಿಲ್ಲ ಎಲ್ಲಿ ನೀವು ಕೂತಿದ್ದೀರೋ ಆಫೀಸಲ್ಲಿ ಕೂತಿದ್ರೋ ಮನೇಲಿ ಕೂತಿದ್ದೀರೋ ಕಾಲೇಜಲ್ಲಿ ಕೂತಿದರೋ ಎಲ್ಲಿ ಕೂತಿದ್ದೀರ ಪ್ರ್ಯಾಕ್ಟೀಸ್ ಮಾಡಿ ಇದರಿಂದ ಇವೆಲ್ಲ ಶಕ್ತಿಗಳು ಮೌಲ್ಯಗಳು ಬರೋದಕ್ಕೆ ಸಾಧ್ಯ ಅಂತೀರ ಸೊ ಸಾಧ್ಯ ಅಂದರೆ ನಮ್ಮ ಹತ್ರ ಬರಬೇಕಾಗಿಲ್ಲ ಇರೋದನ್ನ ಬೆಳೆಸ್ಕೋಬೇಕು ಈಗ ಯಾಕೆಂದ್ರೆ ಮೌಲ್ಯಗಳು ಎಲ್ಲಿಂದ ಬರಬೇಕಾಗಿಲ್ಲ ನಮ್ಮ ಹತ್ರ ಇದೆ ಅದು ನಮ್ಮ ಒಳಗಡೆ ಇರೋವನ್ನ ಬೆಳೆಸ್ಬೇಕು ನಮ್ಮದನ್ನ ಕಂಡುಕೋಬೇಕು ಕೆಲವೊಮ್ಮೆ ನೋಡಿ ಮನೆಯಲ್ಲಿ ಯಾವುದೋ ಒಂದು ವಸ್ತು ಇಟ್ಟಿದ್ರೆ ಅದು ಇಟ್ಟಿರೋದನ್ನು ಉಪ್ಯೋಗಿಸ್ದೆ ಹೋದರೆ ಸ್ವಲ್ಪ ಸಮಯ ಆದರೆ ಮರ್ತೆ ಹೋಗ್ಬಿಟ್ಟಿರ್ತಾರೆ ಆ ವಸ್ತು ಬಗ್ಗೆ ಇನ್ನೇನೋ ಹುಡುಕ್ಬೇಕಾರೆ ಸಿಗುತ್ತೆ ಅಯ್ಯೋ ಇಲ್ಲೇ ಆಯ್ತಲ್ಲ ಅಂಗಡಿಯಿಂದ ತೊಗೊಬಂದ್ವ ನೋಡು ಅಂತ ಹೇಳ್ತಾರೆ ಹಾಗೆ ನಮ್ಮ ಹತ್ರ ಎಲ್ಲ ಇದೆ ನಾವೇನು ಮಾಡ್ತಿದ್ದೀವಿ ಅಂದರೆ ಉಪಯೋಗಿಸ್ಕೊಳ್ದೆ ಅದನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದೀವಿ ಎಷ್ಟು ಅದನ್ನು ಉಪಯೋಗಿಸ್ತಾ ಹೋಗ್ತೀವೋ ಅಷ್ಟು ಅದು ಇನ್ನೂ ಪಾಲಿಶ್ಡ್ ಆಗ್ತಾ ಹೋಗುತ್ತೆ ಯಾವುದೇ ವಸ್ತು ಉಪ್ಯೋಗಿಸ್ತಾ ಹೋದರೆ ಇಟ್ಟಷ್ಟು ಅದು ಅದು ವಸ್ತು ಉಪಯೋಗಿಸ್ದೆ ಹೋದರೆ ಅದ್ರ ಎಫಿಷಿಯನ್ಸಿ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಲ್ವಲ್ಲ ಹೊಸ ವಸ್ತು ತೆಗೆದಿಟ್ಕೊಂಡಿದ್ದೀನಪ್ಪ ಅದಕ್ಕೆ ಅದು ಹಂಗೆ ಇರುತ್ತೆ ಅಂತ ಹೇಳ್ಬೋದ ಇಲ್ಲ ನೀವು ಉಪಯೋಗಿಸಿ ಉಪಯೋಗಿಸ್ದೆ ಹೋದೆ ಅದು ಹಳೇದಾಗೇ ಆಗುತ್ತೆ ಅದು ಹಳೇದಾದ ತಕ್ಷಣ ಡಿಫೆಕ್ಟ್ ಅಂತ ಹೇಳ್ಬೋದಾ ಇಲ್ಲ ಹಾಗೆ ನಮ್ಮ ಹತ್ರ ಎಲ್ಲ ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಆದರೆ ನಾವು ಹೇಳೋದೇನು ಭಗವಂತ ಕೊಟ್ಟೇ ಇಲ್ಲ ಅಂತ ನಮ್ಗೆ ಯೂಸ್ ಮಾಡೋಕೊತ್ತಲ್ಲ ಕೆಲವು ನೋಡಿ ಈ ಎಲೆಕ್ಟ್ರಾನಿಕ್ ಡಿವೈಸಸ್ಸಲ್ಲಿ ಓ ಇದನ್ನು ಹಿಂಗೂ ಆಪ್ರೇಟ್ ಮಾಡ್ಬೋದಾ ನಮ್ಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಹೆಂಗೆ ಹೇಳ್ತಾರೋ ಹಾಗೆ ಭಗವಂತ ರಚನೆ ಮಾಡುವಂಥ ಈ ರಚನೆಯಲ್ಲಿ ನಮ್ಮಳಿರುವಂಥ ಶಕ್ತಿ ಆತ್ಮ ಏನಿದೆ ಚೈತನ್ಯತೆ ಏನಿದೆ ಅದರಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅಂಥೇಳಿ ಬೆರಳು ಮುಟ್ಟು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಇವಾಗ ಎಷ್ಟು ಅಗಾಧವಾದಂಥ ಶಕ್ತಿ ಇದೆ ಅದೇ ನಮ್ಮ ಸಂಸ್ಕೃತಿ ಸಾರ್ಥ ಬಂದಿರುವಂಥದ್ದು ಅದೇ ನಮ್ಮ ವೇದ ಪುರಾಣ ಉಪನಿಷತ್ತುಗಳಲ್ಲಿ ಉಲ್ಲೇಖ ಇರುವಂಥದ್ದು ಹಾಗಿದ್ರೆ ಈ ಮೌಲ್ಯಗಳು ಎಲ್ಲವನ್ನು ನಮ್ಮಲ್ಲಿ ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಿಮ್ಮ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಮಕ್ಕಳಿಗಾಯಿತು ಅಥವಾ ಪೇರೆಂಟ್ಸ್ಗಾಯಿತು ಏನೆಲ್ಲ ಪ್ರೋಗ್ರಾಮ್ಗಳನ್ನು ನಡೆಸ್ತೀರಿ ಸೊ ಇಡೀ ವರ್ಷವೂ ಕೂಡ ಯಾವಾಗ ಬೇಕಾದರೂ ಅವರು ಯಾವುದೇ ಸೇವಾ ಕೇಂದ್ರಕ್ಕೆ ಬೇಕಾದರೂ ಅವರು ವಿಸಿಟ್ ಭೇಟಿ ಮಾಡ್ಬೋದು ನಿಶುಲ್ಕವಾಗಿ ಏಳು ದಿನಗಳ ಕಾಲ ಅವ್ರಿಗೆ ಸಾಪ್ತಾಹಿಕ ಜ್ಞಾನವನ್ನು ತಿಳಿಸ್ಕೊಡುವಂಥ ಕಾರ್ಯಕ್ರಮ ಅಲ್ಲಿ ನಡೀತಿರುತ್ತೆ ಸೊ ಯಾವ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಾದರೂ ಅವ್ರಿಗೆ ಯಾವಾಗ ಸಮಯ ಆಗುತ್ತೋ ಅವ್ರು ಹೋಗಿ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಅಭ್ಯಾಸ ಮಾಡ್ಕೋತಾ ಹೋಗ್ಬೋದು ಸೊ ಏಳು ದಿನ ತಿಳ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಗೆ ಮಾಡಬೇಕು ಅಲ್ಲಿ ಕೇವಲ ಧ್ಯಾನ ಅಂತ ಹೇಳಿದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂರಿಸ್ಬಿಡೋ ಧ್ಯಾನ ಮಾಡೋ ಅಂಥದ್ದಲ್ಲ ಅದೇ ನಾವು ತಿಳ್ಕೊಂಡಿರುವಂಥ ತಪ್ಪು ತಿಳುವಳಿಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ಮದೆಲ್ಲ ಮನಸ್ಸು ಏಕಾಗ್ರ ಆಗಿಬಿಡುತ್ತೆ ಭಗವಂತನ ಶಕ್ತಿ ಪಡ್ಕೊಂಡ್ಬಿಡ್ಬೋದು ಬಟ್ ನಾವು ಬ್ರಹ್ಮಕುಮಾರಿ ಸಲ ಕಲಿಯುವಂಥ ಜ್ಞಾನ ಏನು ಅಂತ ಹೇಳಿದ್ರೆ ನಾವು ನಮ್ಮ ಆಂತರಿಕ ಶಕ್ತಿಯನ್ನು ಬೆಳೆಸ್ಕೋಬೇಕಾದ್ರೆ ನಾವು ಕಣ್ತರದೇ ಧ್ಯಾನ ಮಾಡ್ತೀವಿ ಮತ್ತು ಧ್ಯಾನ ಮಾಡೋದ್ರ ಜೊತೆಗೆ ಜ್ಞಾನ ತಿಳ್ಕೊತೀವಿ ಜ್ಞಾನ ಅಂದರೆ ಸ್ಪಷ್ಟವಾದಂಥ ತಿಳುವಳಿಕೆ ನಾವೇನು ನಮ್ಮ ಹತ್ರ ಇರೋ ಶಕ್ತಿ ಏನು ಸೊ ಒನ್ ಡಿವೈಸ್ ಅಷ್ಟೇ ಅಲ್ಲ ಭಗವಂತ ನಮಗೇನು ರಚನೆ ಮಾಡಿದಾರೋ ಇದನ್ನು ಹೆಂಗೆ ಉಪ್ಯೋಗಿಸ್ಕೋಬೇಕು ಮನ್ಸನ್ನ ಹೆಂಗೆ ಉಪಯೋಗಿಸ್ಕೋಬೇಕು ನಮ್ಮಲ್ಲಿರೋ ಬುದ್ಧಿನ ಹೆಂಗೆ ಉಪ್ಯೋಗಿಸ್ಕೋಬೇಕು ನಮ್ಮ ಸಂಸ್ಕಾರ ಹೆಂಗೆ ರೂಪಿಸ್ಕೋಬೇಕು ಇದೇ ನಾವು ಕಲಿಯುವಂಥ ಜ್ಞಾನದಲ್ಲಿ ಮತ್ತು ಭಗವಂತ ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಏಕೆಂದರೆ ಕನೆಕ್ಷನ್ ಜೋಡಣೆ ಆಗಬೇಕಾರ ಅವರಿಂದ ಶಕ್ತಿ ಪವರ್ ಸಪ್ಲೈ ಆಗಬೇಕಂದ್ರೆ ಸೊ ಆ ಪವರ್ ಸಪ್ಲೈ ಆದಾಗ ನಮ್ಮ ಹತ್ರ ಇರುವಂಥ ಗುಣಗಳು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಇಲ್ಲ ಅಂದರೆ ಆ ಗುಣಗಳಿದೆ ಇಟ್ಕೊಂಡು ಅಷ್ಟೇ ಅದು ಇದೆ ಅನ್ನೋದು ಗೊತ್ತಿಲ್ಲ ಯಾರಿಗೂ ಸೊ ಎಲ್ಲಿವರೆಗೆ ಪವರ್ ಸಪ್ಲೈ ಆಗೋಲ್ಲ ಅಲ್ಲಿವರೆಗೆ ನಮ್ಮ ಹತ್ರ ಇದೆ ಅನ್ನೋದು ಗೊತ್ತಾಗಲ್ಲ ಅದು ಎಷ್ಟು ಪರಮಾತ್ಮ ಪವರ್ ಹೌಸಿಂದ ಪವರ್ಸ್ ತಗೊಳ್ತಾ ಹೋಗ್ತೀವಿ ಅಷ್ಟ ಗುಣಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಆವಾಗ ಅದನ್ನು ಉಪಯೋಗಿಸ್ತಾ ಹೋದಾಗ ಅದರ ರಿಸಲ್ಟ್ ನಮಗೆ ಸಿಗ್ತಾ ಹೋಗುತ್ತೆ ಪ್ರತಿಯೊಬ್ಬರು ಅನೇಕರು ಪೋಷಕರು ಇರ್ಬೋದು ಮಕ್ಳು ಇರ್ಬೋದು ಮಕ್ಕಳೇ ಹೇಳ್ತಾರೆ ನಾನು ಮೊದ್ ಎಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೋತಿದ್ದೆ ಮತ್ತು ಮೆಮೊರಿ ಅಷ್ಟು ಓದಿರುವಂಥ ನೆನಪಿರ್ತಿರಲಿಲ್ಲ ಎಷ್ಟು ಈ ಧ್ಯಾನ ಅಭ್ಯಾಸ ಮಾಡ್ತಾ ಹೋಗ್ತಿದ್ದೀವೋ ಜ್ಞಾನ ಕೇಳ್ತಿದ್ದೀವೋ ಅಷ್ಟು ನನ್ನ ಸಮಯನೂ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಬಚಾವಾಗ್ತಿದ್ದೀನಿ ನನ್ನ ಥಾಟ್ಸ್ ವೇಸ್ಟ್ ಆಗೋದ್ರಿಂದ ಬಚಾವಾಗ್ತಿದೆ ಜೊತೆಗೆ ನನ್ನ ಮೆಮೊರಿ ಪವರ್ ಅಷ್ಟೊಂದು ಇಂಪ್ರೂವ್ ಆಗಿದೆ ಇನ್ನೂ ಕೆಲವು ಸ್ಟೂಡೆಂಟ್ಸ್ ಬಂದು ಹೇಳ್ತಾರೆ ನಾನು ಏನು ಓದಿದ್ನೋ ಅದೇ ಎಕ್ಸಾಮ್ ಬಂದಿದೆ ಹೇಳಿ ಸೊ ಅಷ್ಟು ಪೇರೆಂಟ್ಸು ಕೂಡ ಹೇಳ್ತಿರ್ತಾರೆ ಮೊದಲು ಇಷ್ಟೊಂದು ಹೇಳಬೇಕಾಗಿತ್ತು ಮಕ್ಳಿಗೂ ಕೂಡ ಇವಾಗಿಲ್ಲ ಮತ್ತು ಏನೇ ಬಂದರೂ ಕೂಡ ನಾವು ಅದನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ನಮ್ಮಲ್ಲಿದೆ ಮತ್ತು ತಾಳ್ಮೆ ಇದೆ ಏನೇ ಬಂದರೂ ಕೂಡ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸ್ತಾ ಹೋಗ್ತೀವಿ ಮಕ್ಕಳೇನೇ ಮಾತಾಡಲಿ ಸುತ್ತಮುತ್ತಲವ್ರು ಏನೇ ಮಾತಾಡಲಿ ಅದನ್ನು ತಾಳ್ಮೆಯಿಂದ ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಬಂದಿದೆ ಅಂತ ಸೊ ಜೀವನಕ್ಕೆ ಏನು ಬೇಕೋ ಅದನ್ನು ಕಲಿಸ್ಕೊಡುವಂಥದ್ದು ಅದೇ ಧ್ಯಾನದಲ್ಲಿ ಜ್ಞಾನದ ಮೂಲಕ ನಾವು ಕಲಿಯುವಂಥದ್ದು ಜ್ಞಾನದ ಆಧಾರದ ಮೇಲೆ ಪರಮಾತ್ಮನನ್ನು ನೆನಪು ಮಾಡುವಂಥದ್ದು ಅಂದರೆ ಇದು ಮಕ್ಕಳಿಗೆ ತುಂಬ ಅವಶ್ಯಕತೆ ಇದೆ ಅನಿಸುತ್ತೆ ಪೇರೆಂಟ್ಸ್ಗಿಂತ ಇತ್ತೀಚೆಗೆ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಬರೋರು ಜಾಸ್ತಿ ಇವಾಗ ನಮಗೆ ಬೇಡ ಫಸ್ಟ್ ಮಕ್ಕಳಂಗೆ ಹೆಂಗಾರು ಉದ್ಧಾರ ಮಾಡಿ ಅನೇಕ ಉದಾಹರಣೆಗಳು ಮತ್ತು ಪೇರೆಂಟ್ಸ್ ಬರೋವಂಥವ್ರು ಇನ್ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿ ಕಳಿಸಿದ್ದಾರೆ ಮೆಡಿಟೇಷನ್ ಕಲೀರಿ ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳು ಮರಿ ನೋಡ್ಕೋಬೇಕಲ್ಲ ಅನ್ನೋ ಟೆನ್ಷನ್ನು ಅದಕ್ಕೆ ಡಾಕ್ಟ್ರು ಮೆಡಿಟೇಷನ್ ಕಲೀರಿ ಅಂತ ಹೇಳಿದ್ರು ಅನ್ನೋಂಥ ಪೇರೆಂಟ್ಸ್ಗಳು ಇನ್ನು ಪೇರೆಂಟ್ಸು ಮಕ್ಳು ಹೇಳಿದ್ ಕಳಿಯಲ್ಲ ಅವ್ರಿಗೆ ಟೆನ್ಷನ್ ಜಾಸ್ತಿ ಬರೀ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಈ ಸೋಷಿಯಲ್ ಮೀಡಿಯಾಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹೀಗಾದರೂ ಮಾಡಿ ಇವ್ರಿಗೆ ಕಲಿಸ್ಕೊಡಿ ಇದ್ರೆ ಇದು ಜಾಸ್ತಿ ಉಪಯೋಗ ಯಾರಿಗೆ ಮಕ್ಕಳಿಗೆ ಜಾಸ್ತಿ ಉಪಯೋಗ ಆಗುತ್ತೋ ಅಥವಾ ಪೇರೆಂಟ್ಸಿಗೆ ಉಪಯೋಗ ಅವ್ರಿಗೂ ಉಪಯೋಗ ಬರುತ್ತೆ ಅಂದರೆ ಇಬ್ಬರು ಇದನ್ನ ಕಲಿಯೋದೊಳಗೆ ಮಕ್ಕಳು ಕೂಡ ಅವ್ರ ಜೀವನ ಇನ್ನೂ ಚೆನ್ನಾಗಿ ರೂಪಿಸ್ಕೋಬೋದು ಇನ್ನೂ ಕೆಲವರು ಅರವತ್ತು ವರ್ಷ ಆಗಿರೋರು ನಮ್ಮ ಹತ್ರ ಬರ್ತಾರಲ್ಲ ಅವ್ರು ಹೇಳ್ತಾರೆ ಅಯ್ಯೋ ಇವೆಲ್ಲ ಮೊದಲೇ ತಿಳ್ಕೊಂಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ನಮ್ಮ ಜೀವನ ನೋಡ್ಸ್ಕೊಬೋದಿತ್ತು ಇಷ್ಟು ವರ್ಷ ಕಳ್ಕೊಂಬಿಟ್ವಲ್ಲ ಅಂತ ಹೇಳಿ ಆದರೆ ಚಿಕ್ಕವ್ರನ್ನ ಕರೆದ್ರೆ ಹೇಳ್ತಾರೆ ಈಗ್ಲೆಲ್ಲ ಧ್ಯಾನ ಆಗ್ಯಾನ ಅಂತ ಯಾಕೆ ಹೋಗ್ತೀಯ ಅಲ್ಲಿ ಆಶ್ರಮಕ್ಕೆ ಅವೆಲ್ಲ ಅರವತ್ತು ವರ್ಷ ಆದ್ಮೇಲೆ ಕೆಲವರು ಒಂದು ಸ್ಟೂಡೆಂಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಂದು ಹೇಳ್ತಿದ್ರು ನಾನು ಏನಾರು ಮೊದಲು ಇದ್ದಾಗ ಭಗವದ್ಗೀತೆ ಹಿಡ್ಕೊಂಡು ಕುತ್ಕೊಂಡ್ರೆ ಈ ವಯಸ್ಸಲ್ಲಿ ಯಾಕೆ ಭಗವದ್ಗೀತೆ ಓಡ್ತೀಯಾ ಅಂತ ಹೇಳಿ ಕಿತ್ತಿಟ್ಟು ಹೇಳ್ತಿದ್ರು ಆಶ್ರಮ ಈ ಧ್ಯಾನ ಇವೆಲ್ಲ ವಯಸ್ಸಾದವ್ರಿಗೆ ಮಾತ್ರ ಹಾ ಅವಶ್ಯಕತೆ ಇರೋದು ಬೇರೆ ಎಷ್ಟು ತಪ್ಪು ತಿಳುವಳಿಕೆ ವೇದ ಪುರಾಣದ ಕಾಲದಲ್ಲಿ ಋಷಿಮುರಿಯರು ಅವಾಗ ಚಿಕ್ಕ ಮಕ್ಳಿಗೆ ಮಾತ್ರ ವೇದ ಪುರಾಣದ ಅಭ್ಯಾಸ ಅಂತ ಹೇಳಿ ಮಾಡಿಸ್ತಿರ್ಲಿಲ್ವಲ್ಲ ಗುರುಕುಲದಲ್ಲಿ ಆದರೆ ಈಗ ಯಾವ ಪದ್ಧತಿ ಬೆಳ್ಕೊಂಬರ್ತಿದೆ ಆಶ್ರಮ ಬೇರೆ ಮನೆ ಬೇರೆ ಗೃಹಸ್ಥ ಬೇರೆ ಮಾಡ್ಕೊಂಡ್ಬಿಟ್ಟಿದಾರಾ ಅದಕ್ಕೆ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಹೇಳೋದಕ್ಕೆ ಮಾತ್ರ ಗೃಹಸ್ಥ ಆಶ್ರಮ ಅದರಲ್ಲಿ ಗೃಹಸ್ಥನೇ ಬೇರೆ ಆಶ್ರಮನೇ ಬೇರೆ ಆಗಿದೆ ಅದಕ್ಕೆ ಇಲ್ಲಿ ಸಿಗೋದನ್ನು ಅಲ್ಲಿ ಹುಡುಕೋ ಪ್ರಯತ್ನ ನಡೀತಾ ಇದ್ದೇವೆ ಕೊರೆ ಈ ಮಕ್ಕಳನ್ನು ಬೆಳೆಸುವಂಥದ್ರಲ್ಲಿ ಪೋಷಕರಿಗೇನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದು ಮತ್ತು ಮಕ್ಕಳಿಗೇನೆಲ್ಲ ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಏನೆಲ್ಲ ಮೌಲ್ಯಗಳಿರಬೇಕು ಈ ಎಲ್ಲ ವಿಚಾರಗಳನ್ನು ಜೊತೆಗೆ ಧ್ಯಾನದ ಅವಶ್ಯಕತೆ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರಿ ಮತ್ತು ನಮ್ಮ ವೀಕ್ಷಕರಿಗೆ ಹೊಸ ಹೊಸ ಚಿಂತನೆಗಳ ಜೊತೆ ಹೊಸ ಹೊಸ ವಿಚಾರಗಳನ್ನು ಇರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಬಹಳ ಬಹಳ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಸಮಾಧಾನ ಅಂದರೆ ಈ ಮೆಡಿಟೇಷನ್ ಮಾತ್ರ ಈ ಮೆಡಿಟೇಷನ್ನ ನಿಮ್ಮ ಜೀವನದಲ್ಲೂ ಸಹ ಅಳವಡಿಸ್ಕೊಂಡು ನೀವು ಸಹ ಚೆನ್ನಾಗಿರ್ತಾ ಮೌಲ್ಯಯುತ ಒಂದು ಜೀವನವನ್ನು ನಡೆಸ್ತಾ ನಿಮ್ಮ ಮಕ್ಕಳಲ್ಲೂ ಸಹ ಸಂಸ್ಕಾರಗಳನ್ನು ಮತ್ತು ಮೌಲ್ಯಗಳನ್ನು ತುಂಬ್ತಾ ಒಂದು ಸುಂದರವಾದ ಕುಟುಂಬ ನಿಮ್ಮದಾಗಲಿ ಅನ್ನೋ ಒಂದು ಉದ್ದೇಶದ ಜೊತೆ ಈ ಸಂಚಿಕೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಧನ್ಯವಾದಗಳು